ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನೀವು ವಿಡಿಯೋ ಇವತ್ತು ನೋಡ್ತಾ ಇದ್ರೆ ಒಂದು ಗಾಡ್ ಸೆಕ್ಷನ್ ಮ್ಯಾಪ್ ಮೋಡ್ ತೊಗೊಂಬಂದಿದ್ದೀನಿ. ಈ ಒಂದು ಮ್ಯಾಪ್ ಮೋಡ್ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ರೀತಿ ಆದಂಥ ಹೊಸ ಹೊಸ ವೀಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಗೇಮಲ್ಲಿ ಮ್ಯಾಪ್ನ ಆ್ಯಡ್ ಮಾಡೋದು ಗೊತ್ತಿಲ್ಲ ಮತ್ತು ಯಾರಿಗೆಲ್ಲ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಬಸ್ ಸಿಮ್ಯುಲೇಟರ್ ಯೂನಿವರ್ಸಿಟಿ ಗೇಮಲ್ಲಿ ಯಾವ ರೀತಿ ಮ್ಯಾಪ್ನ ಡೌನ್ಲೋಡ್ ಮಾಡೋದಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಮ್ಯಾಪ್ ಯಾವ ರೀತಿ ಗೇಮಲ್ಲಿ ಆ್ಯಡ್ ಮಾಡೋದಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್, ಮತ್ತು ಈ ಒಂದು ಮ್ಯಾಪ್ ಮೋಡು ಏನೆಲ್ಲ ಇದೆ ಅಂತ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಪೂರ್ತಿ ನಮಗೆ ಲಾಂಗೆಸ್ಟಿಕ್ ಆಗಿರುವಂಥ ಪೂರ್ತಿ ಗಾಡ್ ಸೆಕ್ಷನ್ ಆಗಿರುವಂಥ ಒಂದು ಕ್ರೇಜಿ ಫುಲ್ ಆಗಿರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ. ನಿಮಗೆ ಪೂರ್ತಿ ನಮಗೆ ಮಣ್ಣು ರೋಡ್ ಸಿಗುತ್ತೆ ನೋಡ್ತಾ ಇರೋದು, ಪೂರ್ತಿ ನಮಗೆ ಮಣ್ಣು ಇರುವಂಥದ್ದು. ಯಾಕಂದರೆ ನಮಗೆ ಎಲ್ಲೂ ಕೂಡ ಐವರ್ ರೋಡ್ ಸಿಗೋಲ್ಲ ನೋಡ್ತಾ ಇದ್ದಲ್ಲ. ಸೂಪರ್ ಡೂಪರ್ ಆಗಿರುವಂಥ ಒಂದು ಆಫ್ ರೋಡ್ ಮ್ಯಾಪ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂಥರ ಊರು ಸಿಗುತ್ತೆ, ಒಂಥರ ಗಾಡ್ ಸೆಕ್ಷನ್ ಸಿಗುತ್ತೆ, ಒಂಥರ ಫಾರೆಸ್ಟ್ ಸಿಗುತ್ತೆ, ನಿಮಗೆಲ್ಲ ಕೂಡ ಸಿಗುವಂಥದ್ದು. ಪೂರ್ತಿ ಲಾಂಗೆಸ್ಟಿಕ್ ಆಗಿರುವಂಥ ಒಂದು ಮ್ಯಾಪ್ ಮೋಡ್ ಆಗಿರುತ್ತೆ. ಈ ಒಂದು ಮ್ಯಾಪ್ನ ನೀವು ಕೂಡ ಮಿಸ್ ಮಾಡಿದರೆ ನಿಮ್ಮ ಗೇಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಇಂಟ್ರೆಸ್ಟ್ ಬರುತ್ತೆ ಗೇಮ್ ಪ್ಲೇ ಮಾಡೋಕ್ಕಂತಲೇ ಹೇಳ್ಬೋದು. ಓಕೆನಾ? ಮತ್ತು ಯಾರಿಗೆಲ್ಲ ಗೇಮ್ ಡೌನ್ಲೋಡ್ ಮಾಡಿದೆ ಅಂದರೆ ಗೇಮ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಇದೇ ಒಂದು ಗೇಮ್ ಆಗಿರುತ್ತೆ. ಈ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೇಮ್ ಜೊತೆಗೆ ನಮಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಕೂಡ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರಿದ್ರೆ ಎರಡೂ ಕೂಡ ತೋರಿಸಿದ್ದೀನಿ, ಎರಡೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ರೀತಿ ಗೇಮಲ್ಲಿ ಈ ಒಂದು ಮ್ಯಾಪ್ನ ಆ್ಯಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೂ ಕೂಡ ಈ ಒಂದು ಅಶ್ವಮೇಧ KSRTC ಬಸ್ ಡೌನ್ಲೋಡ್ ಮಾಡಿದೆ ಅಂದರೆ ನಿಮಗೂ ಕೂಡ ಬೇಕಂದರೆ ಆಲ್ರೆಡಿ ಈ ಒಂದು ಅಶ್ವಮೇಧ KSRTC ಬಸ್ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಬೇಕಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಶ್ವಮೇಧ KSRTC ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ಅಶ್ವಮೇಧ KSRTC ಬಸ್ಸು ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್, ನೋಡ್ತಾ ಹೋದ್ ನೀವು ಹಂಗೆ ಮುಂದೆ ಬಂದಮೇಲೆ ನೋಡ್ತಾ ಹೋಗಿ ನಮಗೆ ಇಲ್ಲೊಂದು ಗಾಡ್ ಸೆಕ್ಷನ್ ರೀತಿ ನಮಗೆ ಸಿಕ್ ನೋಡ್ತಾ ಹೋಗಿ, ಒಂಥರ ಜಿಗ್ಜ್ಯಾಗ್ ರೀತಿ ನಮಗೆ ರೋಡ್ ಸಿಗುತ್ತೆ ನೋಡ್ತಾ ಇಲ್ಲ. ಪೂರ್ತಿ ಅಡ್ಡ ಅಡ್ಡ ಆಗಿರುವಂಥ ಒಂದು ನಮಗೆ ರೋಡ್ ಸಿಗುತ್ತೆ. ಅಲ್ಲಿ ಇಲ್ಲಿಂದ ಮಾತ್ರ ರೋಡ್ ಹೆವಿ ಅಂದರೆ ಹೆವಿ ಡೇಂಜರ್ ರೋಡ್ ಅಂತ ಹೇಳ್ಬೋದು. ಯಾಕಂದ್ರೆ ಪೂರ್ತಿ ಅಂದರೆ ಪೂರ್ತಿ ಕ್ರೇಜಿ ಫುಲ್ ಆಗಿರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ. ನಿಮ್ಗೆ ಇದೇ ರೀತಿ ವೀಡಿಯೋಸ್ಗಳು ಕನ್ನಡದಲ್ಲಿ ಬೆಳಗ್ಗೆ ಒಂದು ಬರುತ್ತೆ, ಸಂಜೆ ಒಂದು ಬರುತ್ತೆ. ಅದಕ್ಕೆ ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ತಾಳೆ ಸಬ್ಸ್ಕ್ರೈಬ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಗಂಟೆನ ಬೆಟನ್ನ ಆಲ್ ಲಿಕ್ಕಂದಿರಿ. ನಾನು ಹಾಕುವಂಥ ವೀಡಿಯೋಸ್ಗಳು ಕನ್ನಡದಲ್ಲಿ ನಿಮಗೆ ಡೈಲಿ ಬರುತ್ತಾ ಇರುತ್ತೆ. ನೋಟಿಫಿಕೇಷನ್ ಮೂಲಕ ನೀವು ನನ್ನ ಒಂದು ವೀಡಿಯೋ ನೋಡ್ಬೋದು. ಓಕೆನ ಫ್ರೆಂಡ್ಸ್, ಬನ್ನಿ, ಇನ್ಯಾಕೆ ತಡ ಮಾಡ್ತಾರೆ ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ನಾನು ವೀಡಿಯೋನ ಲೆಂತ್ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಇಲ್ಲಾದ್ರೂ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವು ಮ್ಯಾಪ್ನ ಪೂರ್ತಿ ಡೌನ್ ಮಾಡ್ಕೊಂಬಿಟ್ಟು ಈ ಒಂದು ಮ್ಯಾಪ್ನ ಪ್ಲೇ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮ್ಯಾಪ್ ಎಷ್ಟು ಲಾಂಗೆಸ್ಟಿಕ್ ಇರುವಂಥದ್ದು, ಎಷ್ಟು ದೂರ ಇದೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಬನ್ನಿ, ಯಾವ ರೀತಿ ಒಂದು ಮ್ಯಾಪ್ನ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಗೇಮಲ್ಲಿ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಮ್ಯಾಪ್ಗೆ ಯಾವುದೇ ರೀತಿಯ ಪಾಸ್ವರ್ಡ್ ಇಲ್ಲ. ಓಕೆನಾ? ಇವಾಗ ನೋಡಿ, ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆಫ್ ರೋಡ್ ಮ್ಯಾಪ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ಚಾನಲ್ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಡ್ರಾ ಮಾಡಬೇಕಾಗುತ್ತೆ. ನೀವು ಸಿಂಪಲಾಗಿ ಅವರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ತಾಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ತಾ ಇರೋದು ಮ್ಯಾಪ್ ಲಿಂಕ್ ಅಂತ ಕಾಣ್ತಿದೆ, ನೋ ಪಾಸ್ವರ್ಡ್ ಅಂತಿದೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೇಕಾನ ಸ್ವಲ್ಪ ಲಿಂಕ್ ಡಿಫಿಕಲ್ಟ್ ಇದೆ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಬೇಕಾನ ಈ ರೀತಿ ನಮಗೆ ಲಿಂಕ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನೀವು ಸ್ಟಾರ್ಟಿಂಗಲ್ಲಿ ನೀವು 15 ಸೆಕೆಂಡ್ ವೈಟ್ ಮಾಡ್ಬೇಕಾಗುತ್ತೆ. ಯಾಕಂದರೆ ಈ ಒಂದು 15 ಸೆಕೆಂಡು 0 ಗಂಟೆ ವೈಟ್ ಮಾಡಿ ನಮಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ. ಆ ಒಂದು ಅಡ್ವರ್ಟೈಸ್ಮೆಂಟು ಕ್ಯಾನ್ಸಲ್ ಆಗೋವರೆಗೂ ನೀವು ಕಾಯಬೇಕಾಗುತ್ತೆ. ಕ್ಯಾನ್ಸಲ್ ಆದಮೇಲೆ ತರ್ಡಲ್ಲಿ ವೆರಿಫೈ ಅಂತ ಬರುತ್ತೆ, ರೆಡ್ ಕಲರು. ಈ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಲಾಸ್ಟಿಗೆ ಬರಬೇಕಾಗುತ್ತೆ. ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂದಮೇಲೆ ಇಲ್ಲಿ ಓಪನ್ ಕಂಟಿನ್ಯೂ ಅಂತ ಇರುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಲಾಸ್ಟಿಗೆ ಬಂದಮೇಲೆ ನೋಡ್ತಾ ಇರೋದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಓಪನ್ ಕಂಟಿನ್ಯೂ ಅಂತ. ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ಬಂದರೆ ಸೆಕೆಂಡೇ ಕ್ಯಾನ್ಸಲ್ ಕೊಡಬೇಕಾನ, ಮೇಲೆ ಕ್ಯಾನ್ಸಲ್ ಕೊಡೋಕೋಬೇಡಿ. ಅಡ್ವರ್ಟೈಸ್ಮೆಂಟ್ ಬಂತಂದರೆ ನಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ನಾವು ಇಲ್ಲಿ ಕೂಡ 10 ಸೆಕೆಂಡ್ ವೈಟ್ ಮಾಡಬೇಕು, ಇದು ಕೂಡ ಅಡ್ವರ್ಟೈಸ್ಮೆಂಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಆ ಒಂದು ಅಡ್ವರ್ಟೈಸ್ಮೆಂಟ್ ಕ್ಯಾನ್ಸಲ್ ಆದಮೇಲೆ ಇದು ಕೂಡ ಲಾಸ್ಟಾಗಿ ಬರಬೇಕಾಗುತ್ತೆ. ಲಾಸ್ಟಿಗೆ ಬನ್ನಿ, ಸ್ಕ್ರೋಲ್ ಮಾಡ್ಕೊಂಬಿಟ್ಟು ನಾನು ಯಾವ ರೀತಿ ಬರ್ತಾ ಇದ್ದೀನೋ ಸೇಮ್ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಇದೇ ರೀತಿ ಬರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಲಾಸ್ಟಿಗೆ ಬಂದಮೇಲೆ ನೋಡ್ತಾ ಇರೋದು ಕಂಟಿನ್ಯೂ ಅಂತ ಇರುತ್ತೆ, ಕಾಣಿಸಿಲ್ಲ ಬ್ಲೂ ಕಲರು. ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ. ಒಂದು ಅಡ್ವರ್ಟೈಸ್ಮೆಂಟ್ ಪೇಜ್ ಕ್ಯಾನ್ಸಲ್ ಕೊಡಿ, ಸೆಕೆಂಡೇ ಕ್ಯಾನ್ಸಲ್ ಕೊಡಬೇಕಾನೆ. ಇಲ್ಲೂ ಕೂಡ 10 ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ. ಇದು ಕೂಡ ಅಡ್ವರ್ಟೈಸ್ಮೆಂಟ್ ಪೇಜು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಒಂದು ಅಡ್ವರ್ಟೈಸ್ಮೆಂಟ್ ಪೇಜು ಕ್ಯಾನ್ಸಲ್ ಆಗೋರು ಕಾಯಿರಿ. ಕ್ಯಾನ್ಸಲ್ ಆದಮೇಲೆ ಇದು ಕೂಡ ಲಾಸ್ಟಿಗೆ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಬರಬೇಕಾಗುತ್ತೆ. ಯಾಕಂದ್ರೆ ನೀವು ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂದಮೇಲೆ
ಬರ್ತದೆ. ಇದು ಮುಗಿದು ಆದ್ಮೇಲೆ ನಮಗೆ ಮೀಡಿಯಾ ಫೈರ್ ಲಿಂಕು ಬರುವಂಥದ್ದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ನೋಡ್ತಾರೋ. ಈ ರೀತಿ ಬರುತ್ತೆ, ಝಿಗ್ ಝ್ಯಾಗ್ ಸಿಂಬಲ್ ಅಂತ ಬಂದಿದೆ ನೋಡ್ತಾರೋ, ಅದನ್ನು ಬ್ಲೂ ಕಲರ್ ಕಾಣಿಸ್ತಿದ್ದಿಲ್ಲ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬರುತ್ತೆ. ಮೇಲೆ ನಮಗೆ ಡೌನ್ಲೋಡಿಂಗ್ ಫೈಲು ರೆಡಿ ಆಗ್ತೀವಿ ನೋಡ್ತಾರೋ, ಅದು ಪೂರ್ತಿ ನೀವು ಡೌನ್ಲೋಡ್ ಆಗೋರು ಕಾಯಿರಿ. ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಜಡಾ ಥರ ಅಪ್ಲಿಕೇಶನ್ನ ಓಪನ್ ಮಾಡಿ, ಸ್ಟಾರ್ಟಿಂಗೆಲ್ಲ ಹೇಳಿದ್ಮೇಲೆ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಅಂದರೆ ನೀವು ಜಡಾ ಥರ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡಿ, ಓಮ್ ಪೇಜಲ್ಲಿ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ, ಎಲ್ಲಾದರೂ ಬಂದಿರುತ್ತೆ. ನೀವು ಹುಡುಕಾಡ್ಬಿಟ್ಟು ಓಮ್ ಪೇಜಲ್ಲಿ ಡೌನ್ಲೋಡ್ ಫೋರ್ ಓಪನ್ ಮಾಡಿ, ಅಲ್ಲಿ ಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕ ಮೂರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಡೇಟಿಗೆ ಲಾಸ್ಟಿಗೆ ಸೇವ್ ಇರ್ತೀನಿ. ಲಾಸ್ಟಿಗೆ ಬನ್ನಿ ನೋಡ್ತಾರೋ, ಆರೆಂಜ್ ಕಲರ್ ಫೈಲ್ ಕಾಣ್ತಿದೆ, ಝಿಗ್ ಝ್ಯಾಗ್ ಸಿಂಬಲ್ ಝಿಪ್ ಅಂತ ಕಾಣ್ತಿದೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟೇರ್ ಅಂತಿದೆ, ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ನೋ ಪಾಸ್ವರ್ಡ್, ಎಕ್ಸ್ಟ್ರಾಟ್ ಆಯಿತು. ಎಕ್ಸ್ಟ್ರಾಟ್ ಆದಮೇಲೆ ಇಮಿಡಿಯೇಟ್ಲಿ ಮೇಲೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗುತ್ತೆ ನೋಡ್ತಾರೋ, ಅದು ಝಿಗ್ ಝ್ಯಾಗ್ ಸಿಂಬಲ್ ಅಂತ. ಅದ್ರ ಮೇಲೆ ವೈಟ್ ಟು ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ತಗಡೆ ಕಟ್ ಅಂತ ಬರುತ್ತೆ, ಕಟ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಸ್ಟೋರ್ ಅಂತ ಬರುತ್ತೆ, ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ ಬಸಿಡ್ ಅಂತ ಒಂದು ಫೋಲ್ಡರ್ ಬರುತ್ತೆ, ಈ ಒಂದು ಫೋಲ್ಡರ್ ಹುಡುಕಾಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಲ್ಲಿ ಮೋಡ್ಸ್ ಅಂತಿದೆ, ಈ ಒಂದು ಮೋಡ್ಸ್ ಫೋಲ್ಡರ್ ನೀವು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ತರ್ಡ್ ರೆಡ್ ಪಡ್ ಥರ ಸಿಂಬಲ್ ಇದೆ ಪೇಸ್ಟ್, ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿತು. ಇವಾಗ ನಮ್ಮ ಮ್ಯಾಪ್ ಗೇಮಲ್ಲಿ ಆ್ಯಡ್ ಆಗಿದೆ. ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಗೇಮಲ್ಲಿ ಮ್ಯಾಪ್ ಎಲ್ಲಿ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಗೇಮ್ನ ಓಪನ್ ಮಾಡಿದ್ರೆ ತರ್ಡ್ ಇಲ್ಲಿ ಮೋಡ್ ಅಂತಿದೆಲ್ಲ, ಈ ಒಂದು ಮೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರೆಡ್ ಸೈಡಲ್ಲಿ ಮ್ಯಾಪ್ ಅಂತೇಳಿ ಈ ಒಂದು ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೋದು, ಈ ಒಂದು ಮ್ಯಾಪ್ ಇಲ್ಲಿ ಬಂದಿದೆ ನೋಡ್ತಾರೋದು. ಇವಾಗ ಆ್ಯಡ್ ಮಾಡಿದ್ರೆ ಮ್ಯಾಪ್ ಇದೇ ಒಂದು ಮ್ಯಾಪ್ ಮೋಡ್ ಆಗುತ್ತೆ. ನೀವು ಯಾವುದೇ ಒಂದು ಮ್ಯಾಪ್ ಆ್ಯಡ್ ಮಾಡಿದ್ರು ಕೂಡ ಇಲ್ಲೇ ಬಂದಿರುತ್ತೆ. ನಾನು ಒಂದೇ ಒಂದು ಮ್ಯಾಪ್ ಮೋಡಿ ಆ್ಯಡ್ ಮಾಡಿದ್ದೀನಿ, ಇವಾಗ ತೋರಿಸ್ತೇನೆ. ಇದೇ ಒಂದು ಮ್ಯಾಪ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ತರ್ಡ್ ಪ್ಲೇ ಅಂತಿದೆಲ್ಲ, ಒಂದು ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಊರು. ನೀವು ಕೂಡ ಒಂದು ಮ್ಯಾಪ್ನ ಪ್ಲೇ ಮಾಡ್ತೀರಾ, ಝಿಗ್ ಝ್ಯಾಗ್ ಸಿಂಬಲ್ ಮ್ಯಾಪ್ನ ಪ್ಲೇ ಮಾಡ್ತೀರಾ, ಆ ಒಂದು ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕೂಡ ಈ ಒಂದು ಮ್ಯಾಪ್ನ ಪ್ಲೇ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಗೇಮಲ್ಲಿ ಮ್ಯಾಪ್ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ದಯವಿಟ್ಟು ವಿಡಿಯೋ ನೋಡ್ತಾರೋ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ರೀತಿಯಾದಂಥ ವೀಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತಾ ಇರುತ್ತೆ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.